ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಕ್ಷಮಿಸಿ, ಇವತ್ತು ಕೂಡ ತುಂಬ ತಡವಾಗಿ ಬಂದಿದ್ದೀನಿ. ಈ ತಿಂಗಳು ಸಮಯ ಕೊಡೋದು ತುಂಬ ಕಷ್ಟ ಇದೆ ಮಾರ್ಕೆಟಿಗೆ, ನಿಮ್ಗೆ ಹೇಳ್ತಾನೆ ಇದ್ದೀನಿ. ಇವತ್ತು ಎಂಥ ಡೇ, ಇವತ್ತು ನಿಫ್ಟಿ ಎಕ್ಸ್ಪೈರಿ ಆಗಿತ್ತು, ಆ್ಯಸ್ ಎಕ್ಸ್ಪೆಕ್ಟೆಡ್ ಆಗಿ ಇಲ್ಲಿತ್ತು, ಅಲ್ಲೇ ಮುಗಿದಿದೆ. ಸೊ ಮಿಕ್ಸ್ಡ್ ರಿಯಾಕ್ಷನ್ ಇದೆ. ಸಿಪ್ಲಾದಲ್ಲಿ ನೋಡಿ 7.93% ಬಂದಿದೆ, ಟಾಪ್ ಲೂಸರ್ ಆಗಿದೆ. ಅದೇ ರೀತಿಯಾಗಿ ಹೀರೋ ಮೋಟರ್ ಕಾಪು 4.52%. ಈಗ ನನ್ನ ಹತ್ರ ಇಲ್ಲ ಹೀರೋ ಮೋಟರ್ ಕಾಪು, ಇತ್ತು ಅರೌಂಡ್ 3,100-200 ಲೆವೆಲಲ್ಲೇ ನಾನು ಎಕ್ಸಿಟ್ ಮಾಡಿದೆ. ಬಟ್ ಹೀರೋ ಮೋಟರ್ ಕಾಪು ನಿಮ್ಗೆ ಗೊತ್ತಿರಬೇಕು, 3,800 ಹೋಗಿದಂಥ ಸ್ಟಾಕು ಕೋವಿಡ್ ಆದಮೇಲೆ ತುಂಬ ಒಳ್ಳೆ 2,000-2,100 ಲೆವೆಲ್ಗೆಲ್ಲ ಇತ್ತು ನಮ್ಮ ಹತ್ರ ಆವರೇಜ್ ಮಾಡ್ಕೊಂಡಿದ್ದು. ಸೊ ಬಟ್ ನಾನು ಎಕ್ಸಿಟ್ ಆಗಿದ್ದೆ ಹೀರೋ ಮೋಟರ್ ಕಾಪಲ್ಲಿ. ಇವಾಗ ಒಳ್ಳೆ ಒಂದು 4.5% ಅಪ್ ಮೂಮೆಂಟ್ ಬಂದಿದೆ. ಅದೇ ರೀತಿಯಾಗಿ ಬಜಾಜ್ ಆಟೋದಲ್ಲೂ ಕೂಡ 3% ಮೂವ್ಮೆಂಟ್ ಬಂದಿತ್ತು. ಸೊ ಇವತ್ತಿನ ಟಾಪ್ ಲೂಸರ್ ಸಿಪ್ಲಾ ಆಗಿದೆ, ಟಾಪ್ ಗೇನರ್ ಹೀರೋ ಮೋಟರ್ ಕಾಪ್ ಆಗಿದೆ. ಸೊ ಕ್ವಿಕ್ ಆಗಿ ನೋಡ್ತಾ ಬರೋಣ, ಐ ಟಿ ಸೆಕ್ಟರ್ ಇವತ್ತೊಂದು ಕರೆಕ್ಷನ್ನಲ್ಲಿ ನೋಡಲಿಕ್ಕೆ ಕಾಣಿಸಿತ್ತು. ಸೊ ನಿಫ್ಟಿನಲ್ಲಿ ನಾವು ನಿನ್ನೆ ಏನಂತ ಮಾತಾಡ್ಕೊಂಡಿದ್ವಿ ನೋಡಿ, ತುಂಬ ಏನು ಬುಲಿಶ್ ಅಂತ ಎಲ್ಲ ಅನ್ನಿಸ್ತಾ ಇರ್ಬೋದು 20,000-ಕ್ಕೆಲ್ಲ ಹೋಗುತ್ತೆ ಅಂತ. ಆದರೆ 19,900 ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಆಗ್ಬೋದು ಅಂತ ನಿನ್ನೆ ಮಾತಾಡಿದ್ವಿ. ಚಾರ್ಟ್ ಸ್ಟಾಕ್ ನೋಡಿದ್ರು ದಯವಿಟ್ಟು ಕಮೆಂಟ್ ಮಾಡಿ. ಈಗೇನಾಯಿತು, 19,900 ಅದೇ ರೀತಿಯಾಗಿ ಉಳ್ಕೊಂತು 19,900 750 ಒಳ್ಳೆ ರೇಂಜ್ ಆಗಿರುತ್ತೆ ಅನ್ನೋದು ಇಷ್ಟೇ ಇವತ್ತಿನ ಕೆಲಸ ಇದ್ದಿದ್ದು. ಅಷ್ಟರಲ್ಲಿ ನೀವು ಮಾಡ್ಕೋತಿದ್ದರೆ ಆಪ್ಷನ್ ಸೆಲ್ಲಿಂಗು ಆರಾಮಾಗಿರ್ಬೋದಿತ್ತು. ಆಪ್ಷನ್ ಬೈಯಿಂಗ್ ಮಾಡೋಕ್ಕೆ ಇವತ್ತು ನಿಫ್ಟಿನಲ್ಲಿ ಅಂಥ ಮೂಮೆಂಟ್ ಇರಲಿಲ್ಲ. ಎಲ್ಲಿದೆ ಎಲ್ಲ ಇಡೀ ದಿನ ಸೈಡ್ ವೆಸಲ್ ಆಗಿದೆ ನೋಡಿ. 19,800 ನಾವು ಹಾಕೊಂಡಿದ್ದ ಝೋನ್ ಅಲ್ಲಿ ಬಂದು ಮಲ್ಟಿಪಲ್ ಸೇಮ್ ಸಪೋರ್ಟ್ ತೊಗೊಂಡು ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ನ ಮಾಡಿದೆ. ಸೊ ಈ ಬಸ್ ಸ್ಟ್ಯಾಂಡ್ ಏನಾದ್ರು ನಾಳೆ ಬ್ರೇಕ್ ಆಗಿ ಕೆಳಗಡೆ ಬರ್ತಾಯಿತ್ತು ಅಂತಂದರೆ ನಾವು 19,750 ತನಕ ಬಂದು ಟಾರ್ಗೆಟ್ ಆಗೋ ಸಾಧ್ಯತೆ ಇರುತ್ತೆ. ಇಲ್ಲ ಮತ್ತೆ ವಾಪಸ್ ಮೇಲ್ಗಡೆ ಹೋಯಿತು ಅಂತಂದರೆ ಮತ್ತೆ ಇನ್ನೊಂದ್ಸಲ 19,900 ಅಟೆಂಡ್ ಮಾಡ್ತಾ ಹೋಗ್ಬೋದು. ಸೊ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ 19,750 ಟ್ರ್ಯಾಕ್ ಮಾಡ್ಬೋದು. ಇನ್ನೊಂದು, ಭೀಮಾ ಸರ್ ಅವರು ಅಪ್ಡೇಟ್ ಕೊಟ್ಟಿದ್ರು, ಸೋಮವಾರ ಗುರುನಾನಕ್ ಜಯಂತಿ ರಜೆ ಇದೆ, ಹಾಗಾಗಿ ಮಾರ್ಕೆಟು ರಜೆ ಇರುತ್ತೆ. ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಯಾವುದಾಗಿರುತ್ತೆ, ಹಾಗಾಗಿ ನಾಳೆನೇ ಆಗಿರುತ್ತೆ ಅಂತ ಒಂದು ಅಪ್ಡೇಟ್ ಬಂದಿದೆ. ಸೊ ನಾಳೆ ನನಗೆ ಯಾಕೋ ಭರ್ಜರಿ ಮೂಮೆಂಟ್ ಬರುತ್ತೆ ಅಂತ ಅನಿಸ್ತಾ ಇದೆ. ನಾಳೆ ಸೆನ್ಸೆಕ್ಸ್ದು ಎಕ್ಸ್ಪೈರಿ, ಅದೇ ರೀತಿ ಮಿಡ್ ಕ್ಯಾಪ್ ನಿಫ್ಟಿದು ಎಕ್ಸ್ಪೈರಿ. ಸೊ ನಾಳೆ ಒಂದು ಸೂಪರ್ ಡೂಪರ್ ಮೂಮೆಂಟ್ ಬರುತ್ತೆ. ಆಪ್ಷನ್ ಬೇಯರ್ಸ್ ರೆಡಿಯಾಗಿರಿ, ಈಗಲೇ ಹೇಳ್ತಾ ಇದ್ದೀನಿ. ಸೊ ನೋಡ್ತಾ ಹೋಗೋಣ, ನಿಫ್ಟಿನಲ್ಲಿ ಯಾರು ನಾಳೆ ಟ್ರೇಡ್ ಮಾಡೋರು ಕಮ್ಮಿ ಮಾಡಿದ್ರೆ ಈ ರೀತಿ ನೋಡಿಕೊಂಡು ಟ್ರೇಡ್ ಮಾಡ್ಬೋದು. ಬಟ್ ಇವತ್ತು ಓವರಾಲ್ ಎಕ್ಸ್ಪೈರಿ ಸ್ಮೂತ್ ಆಗಿತ್ತು, ನೋಡ್ಕೊಂಡು ಬಂದ ಆಪ್ಷನ್ ಸೆಲ್ಲಿಂಗ್ ಇವತ್ತು 19,950 ಜೊತೆಗೆ 19,700 ತುಂಬ ಸೇಫ್ ಝೋನಲ್ಲಿದ್ದೆ ನಾನು. ಅದಾದಮೇಲೆ ಯಾವಾಗ ಮಾರ್ಕೆಟ್ ಒಂದೇ ಕಡೆ ಇತ್ತು, 19,750 ಒಂದು ಲೆಗ್ಗು, 19,900 ಒಂದು ಲೆಗ್ಗನ್ನು ಹಾಕ್ಬಿಟ್ಬಿಟ್ಟಿದ್ದೆ 2:1 ಥರ. ಆಮೇಲೆ ನಾನೇನು ಮಾರ್ಕೆಟ್ ನೋಡೋಕ್ಕೆ ಹೋಗಿಲ್ಲ. ಸೊ ಅದೇ ರೇಂಜಲ್ಲಿ ಮಾರ್ಕೆಟು ಇವತ್ತು ಕ್ಲೋಸ್ ಆಗಿತ್ತು. ಸೊ ನಾಳೆ ಗುರುನಾನಕ್ ಜಯಂತಿದು ನೋಡಿ, ನೀವು ನೋಡೋದಾದರೆ ಎನ್ ಎಸ್ ಸಿ ಕ್ಯಾಲೆಂಡ್ರಲ್ಲಿ ಗುರುನಾನಕ್ ಜಯಂತಿ ರಜೆ ಇದೆ, ಯಾವತ್ತು ಸೋಮವಾರ ರಜೆ ಇದೆ. ಹಾಗಾಗಿ ನಾಳೆನೇ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಆಗಿರುತ್ತೆ. ಸೊ ನಾಳೆ ಸೆನ್ಸೆಕ್ಸ್ದು ಎಕ್ಸ್ಪೈರಿ, ಮಿಡ್ ಕ್ಯಾಪ್ ನಿಫ್ಟಿದು ಎಕ್ಸ್ಪೈರಿ, ಎಕ್ಸ್ಪೈರಿ ಮಾಹಿತಿ ಆಗಿರಲಿ. ಜೊತೆಗೆ ಪೊಸಿಷನ್ನ ಯಾರಾದರೂ ನಾಳೆ ಕ್ಯಾರಿ ಮಾಡ್ತಾ ಇದ್ರೆ ಅಂದರೆ ಅಟ್ ಯುವರ್ ಓನ್ ರಿಸ್ಕ್, ಯಾಕೆಂದರೆ ಸೋಮವಾರ ಮಾರ್ಕೆಟ್ ರಜಾ ಇದೆ, ಮಂಗಳವಾರ ಏನು ಬೇಕಾದರೂ ಆಗಿ ಓಪನ್ ಆಗ್ಬೋದು. ದಯವಿಟ್ಟು ರಿಸ್ಕ್ ತೊಗೊಳಕ್ಕೆ ಹೋಗಿಬಿಡಿ, ಪೊಸಿಷನ್ನ ನಾಳೆ ಯಾರು ಕ್ಯಾರಿ ಫಾರ್ವರ್ಡ್ ಮಾಡಲಿಕ್ಕೆ ಹೋಗಬೇಡಿ, ಯಾಕೆಂದರೆ 3 ದಿನ ರಜಾ ಆಗಿದೆ. ಸೊ ಗ್ಯಾರಂಟಿ ಏನೋ ಒಂದು ಆಗುತ್ತೆ ಮಂಗಳವಾರ. ಸೊ ನಾಳೆನೇ ಒಂದು ಭರ್ಜರಿ ಆಗಿರೋಂಥ ಮೂಮೆಂಟ್ ಬರ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಹುಷಾರಾಗಿರಿ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದರೆ ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಬಗ್ಗೆ ಮಾತಾಡ್ಬೇಕಾದ್ರೆ ಹೇಳ್ತೀನಿ ನನ್ನ. ಬ್ಯಾಂಕ್ ನಿಫ್ಟಿ ನೋಡೋಣ, ಬ್ಯಾಂಕ್ ನಿಫ್ಟಿ ಒಂದು ಸಲ ಮಾತಾಡ್ಬೋಣ, ಯಾಕಂದರೆ 2 ಮೇನ್ ಇಂಡೆಕ್ಸ್ಗಳು ಇದು ನಾವು ದಿನ ಮಾತಾಡ್ತೀವಿ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಇವತ್ತು ಕ್ಲಿಯರ್ ಕಟ್ ಪಾಸ್. ಸೊ ನಿನ್ನೆ ಏನೊಂದು ವಾಪಸ್ ಇಲ್ಲಿಗೆ ಬಂದು ಈ ಒಂದು ಇವಾಗ ರೆಸಿಸ್ಟೆನ್ಸ್ ಥರನೇ ಆಗಿರುತ್ತೆ ಅಂತ ಮಾತಾಡಿದ್ವಿ, ಇವತ್ತು ಅದ್ರ ಮೇಲ್ಗಡೆ ಹೋಗಿದೆ. ಓಕೆ, ಇನ್ನೂ ನಾನು ವಿತ್ ಇನ್ ದ ರೇಂಜಲ್ಲೇ ಇದ್ದೀನಿ ಅಂತ ಹೇಳ್ತಾ ಇದೆ. ಬ್ಯಾಂಕ್ ನಿಫ್ಟಿ ಏನು ಆ ಕಡೆನೂ ಹೋಗಿಲ್ಲ, ಈ ಕಡೆನೂ ಹೋಗಿಲ್ಲ, ಸ್ಟಿಲ್ ವಿತ್ ಇನ್ ದ ರೇಂಜ್. ಹಾಗೇ ನೋಡ್ಕೊಂಡಿರ್ಬೇಕು ನೀವು. ಇಲ್ಲಿ ಮೇಲ್ಗಡೆಯಿಂದ ನೋಡೋದಾದರೆ ಒಂದು ರೆಸಿಸ್ಟೆನ್ಸ್ನ ಬಿಲ್ಡ್ ಮಾಡ್ಕೋಬೋದು ಈ ರೇಂಜಲ್ಲಿ. ಸೊ ಈ ರೇಂಜ್ ತನಕ ಬಂದು ಟ್ರೇಡ್ ಆಗ್ತಾ ಹೋಗ್ಬೋದು. ಬಟ್ ಒಂದು ಚಾನಲಲ್ಲೇ ಇದೆ, ಒಂದು ವೈಡ್ ಚಾನಲ್ಲು. ಬಟ್ ಸ್ಲೈಟ್ಲಿ ನೆಗೆಟಿವ್ ಸೆಂಟಿಮೆಂಟೇ ಇದೆ ಬ್ಯಾಂಕ್ ನಿಫ್ಟಿನಲ್ಲಿ. ಈ ಝೋನ್ನ ಬಿಟ್ಟು ಮೇಲ್ಗಡೆ ಹೋಗೋ ತನಕ ನಾವು 44,000 ಫಿಲ್ಲಿಂಗ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದೇ ರೀತಿ ಒಂದು ಇದೇ ರೀತಿಯಾಗಿ ಪಾಸ್ ಆಗ್ಬೋದು. ನಾಳೆ ಒಂದು ಮೇಲ್ಗಡೆ ಕೆಳಗಡೆ ಮೂಮೆಂಟ್ ಕೊಡ್ಬೋದು, ಯಾಕೆಂತಂದರೆ ನಾಳೆ ಒಂದು ಆಗುವಂಥ ಸಾಧ್ಯತೆ ಇದೆ ನೋಡಿ. 1, 2, 3, 4, 5, 6 ದಿನದಿಂದ ನಾವು 43,300-43,850 ಸರಿ ಸುಮಾರು 500 ಪಾಯಿಂಟ್ ಝೋನಲ್ಲೇ ಇದ್ದೀವಿ. ಸೊ ಒಂದು 500 ಪಾಯಿಂಟ್ ಝೋನ್ ಮೇಲ್ಗಡೆ ಅಥವಾ ಕೆಳಗಡೆ ಬರ್ಬೋದು. ಮೇಲ್ಗಡೆ ಹೋದರೆ 44,000 ಈ ಟಾರ್ಗೆಟ್ ಇದೆಯಲ್ಲ, 44,100 ಇಲ್ಲಿ ತನಕ ಹೋಗೋ ಸಾಧ್ಯತೆ ಇರುತ್ತೆ. ಕೆಳಗಡೆ ಬಂದರೆ 43,100-43,000 ಈ ಕಡೆ ಬರೋ ಸಾಧ್ಯತೆ ಇದೆ. ಸೊ ಟ್ರ್ಯಾಕ್ ಮಾಡ್ತಾ ಇರಿ. ಒಂದು ಒಳ್ಳೆ 500 ಪಾಯಿಂಟ್ಸ್ ಮೂಮೆಂಟು ಪ್ಲಸ್ ಅವ್ರ ಮೈನಸ್ಸು ಆಗಲಿಕ್ಕೆ ಸಾಧ್ಯತೆ ಇದೆ. ನಾಳೆನೇ ಆದರೆ ಗೊತ್ತಿಲ್ಲ, ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಅದಕ್ಕೆಲ್ಲ ಕಾರಣ ನಾನಾಗಲೇ ಹೇಳಿದಂಗೆ ನಾಳೆ ಸೆನ್ಸೆಕ್ಸಲ್ಲಿ ಎಕ್ಸ್ಪೈರಿ. ಸೆನ್ಸೆಕ್ಸಲ್ಲಿ ನೋಡ್ಕೊಂಬನ್ನಿ, ಒಂದೇ ರೇಂಜಲ್ಲಿದ್ದೀವಿ. ಒಂದು ಹೋದ ವಾರ ಎಕ್ಸ್ಪೈರಿ ಆಗಿದ್ಬಿಟ್ರೆ ಅಲ್ಲಿಂದ ಇಲ್ಲಿ ತನಕ ಏನೂ ಬದಲಾವಣೆ ಆಗಿಲ್ಲ. ಸೊ ಈ ರೇಂಜಿಗೆ ಒಂದು ಮೇಲ್ಗಡೆ ಅಥವಾ ಕೆಳಗಡೆ ಮೂಮೆಂಟ್ ಬರ್ಬೋದು, ನೋಡ್ತಾ ಹೋಗೋಣ. ಬಟ್ ಈ ರೇಂಜನ್ನು ಬಿಟ್ಟು ಮೇಲ್ಗಡೆ ಹೋಗೋ ತನಕ ಅಗ್ರೆಸಿವ್ ಆಗಿ ಹೋಗ್ಬಿಡಿ. ವಾಪಸ್ ಮೇಲೆ ಹೋಗ್ತೀವಿ ಅಂದರೆ ಇಲ್ಲೇ ಫಸ್ಟ್ ಟಾರ್ಗೆಟ್ ಆಗಲಿ, ಕೆಳಗಡೆ ಬರ್ತೀವಿ ಅಂದರೆ ಇಲ್ಲೇ ಟಾರ್ಗೆಟ್ ಇರಲಿ. ಇದೆಲ್ಲ ಯಾವಾಗ ಇದೇ ಝೋನಲ್ಲಿ ಓಪನ್ ಆದರೆ, ಗ್ಯಾಪ್ ಡೌನ್ ಓಪನಿಂಗ್ ಆಗಿ ಫಾಲೋ ಅಪ್ ಬಂದರೆ, ಗ್ಯಾಪ್ ಅಪ್ ಓಪನಿಂಗ್ ಆಗಿ ಫಾಲೋ ಅಪ್ ಬಂದರೆ, ಆ ರೀತಿಯಾಗಿ ನೋಡ್ಕೊಂಡು ಇದನ್ನೇ ಕಾಂಟ್ರೆಂಟ್ ಟ್ರೇಡ್ ಇಟ್ಕೊಂಡು ಕೆಳಗಡೆ ಟ್ರೇಡ್ ಮಾಡ್ತಾ ಹೋಗ್ಬೋದು. ಒಂದು ಒಳ್ಳೆ ಮೂಮೆಂಟ್ ಬರೋ ಸಾಧ್ಯತೆ, ಯಾಕಂದರೆ ಲಾಂಗರ್ ದ ಬಸ್ ಸ್ಟ್ಯಾಂಡ್ ಗ್ರೇಟರ್ ದ ರಿಸಲ್ಟ್ಸ್. ನೋಡೋಣ ನಾಳೆ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಕ್ವಿಕ್ಕಾಗಿ ಸೆನ್ಸೆಕ್ಸಲ್ಲಿ ಒಂದು ಆಪ್ಷನ್ ಚೇನ್ ನೋಡ್ಕೊಂಡು, ಈಗ ಇಲ್ಲಿದ್ದೀವಿ 66,039. ಸೊ ಸೆನ್ಸೆಕ್ಸಲ್ಲಿ ಆಪ್ಷನ್ ಚೇನ್ ನೋಡೋದಾದರೆ
ಎಲ್ಲಿದ್ದೀವಿ, 66,000, 100, 200, 300 ಎಲ್ಲ ಕಡೆ ನಿಮ್ಗೆ ಏನಾಗಿದೆ ಕಾಲ್ ರೇಟಿಂಗ್ ಮಾಡಿರೋದು ಕಾಣಿಸ್ತಾ ಇದೆ. ಕಂಪೇರ್ ಟು ಪುಟ್ ರೇಟಿಂಗ್, 66,000ದಲ್ಲಿ ಒಳ್ಳೆ ರೀತಿಯಾದಂಥ ಪುಟ್ ರೇಟಿಂಗ್ ಆಗಿದೆ. ಪುಟ್ ರೇಟಿಂಗ್ ಅಂದ್ರೆ ಏನು, ಮೇಲ್ಗಡೆ ತಳ್ತಾ ಇದ್ದಾರೆ, ಕೆಳಗಡೆ ಹೋಗೋಕ್ಕೆ ಬಿಡೋದಿಲ್ಲ ಅಂತ. ಈಗೇನು ಹೊಸಬ್ರು ಯಾರಾದರೂ ಆಪ್ಷನ್ ಬಗ್ಗೆ ನೋಡ್ತಾ ಇದ್ದೀರಾ ಅಂತಂದರೆ, ಪ್ರೀಮಿಯರಲ್ಲಿ ಕೆಲವೊಂದು 2-3 ವೀಡಿಯೋಗಳಿದೆ, ಆಪ್ಷನ್ ಚೈನ್ ಅನಾಲಿಸಿಸ್ ಅಂತ, ಮತ್ತು ಪ್ರೀಮಿಯಂ ಬೆಲೆ ಹೇಗೆ ನಿರ್ಧಾರ ಆಗುತ್ತೆ ಅಂತ, ಜೊತೆಗೆ ಆಪ್ಷನ್ ಅನಾಲಿಸಿಸ್ ಬಗ್ಗೆ ನೀವು ಎಂದೂ ನೋಡಿರೋದ ಮಾಹಿತಿ ಅಂತ ಏನು 3 ಟೈಟ್ಲ್ ಇದೆ. ಆ 3 ವೀಡಿಯೋಗಳನ್ನು ನೀವು ಚೆಕ್ಔಟ್ ಮಾಡ್ತಾ ಹೋಗಬೇಕು. ಸೊ ಮೇಲ್ಗಡೆ 66,500 ಅಗ್ರೆಸಿವ್ ಆಗಿ ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ, ಅದೇ ರೀತಿ ಕೆಳಗಡೆ 66,000ದಲ್ಲೇ ಇದೆ. ನಾಳೆ ಏನಾದರೂ 66,000 ಕಡೆ ಬ್ರೀಚ್ ಆಗಿ ಇಲ್ಲಿ ಇನ್ನೂ ತುಂಬ ಓವರ್ ಅಗ್ರೆಸಿವ್ ಆಗಿ ಆಗ್ತಾ ಹೋಯಿತು ಅಂತಂದರೆ, ಖಂಡಿತವಾಗ್ಲೂ ನಾವು 65,500 ಕಡೆ ತನಕನೂ ನಾವು ಟ್ರಾವೆಲ್ ಆಗ್ತಾ ಹೋಗ್ಬೋದು ಅಂದರೆ ಒಂದು ಶಾರ್ಪ್ ಮೂಮೆಂಟ್ ಬರೋ ಸಾಧ್ಯತೆ ಇದೆ. ಬಿಕಾಸ್ ಆಫ್ ದ ಬಸ್ ಸ್ಟ್ಯಾಂಡ್ ಕ್ರಿಯೇಟ್ ಆಗಿರೋದ್ರಿಂದ ಅರ್ಜೆಂಟ್ ಮಾಡ್ಕೊಳಕ್ಕೆ ಹೋಗಿಬಿಡಿ, ನೋಡಿಕೊಂಡು ಯಾವ ರೀತಿ ಮೂಮೆಂಟ್ ಕೊಡುತ್ತೋ ಆ ರೀತಿ ಟ್ರೇಡ್ ಮಾಡ್ತಾ ಹೋಗಿ. ಆಗಲೇ ಹೇಳ್ದಂಗೆ ಈ ಝೋನ್ ಬಿಟ್ಟು ಹೋಗೋ ತನಕ ನಾವೇನು ಹೇಳೋಕ್ಕಾಗಲ್ಲ. ನೋಡಿ 65,600 ತನಕ ಬಂದು ಟೆಸ್ಟ್ ಆದರೂ, 65,600, 65,500 ನಾಳೆ ಆ ಪಾಸಿಬಿಲಿಟಿ ಇದೆ ಅಂತ ನಂಗೆ ಅನಿಸ್ತಾ ಇದೆ. ಯಾಕಂದರೆ ಇಲ್ಲಿ ಒಂದು ಬಂದು ಸಪೋರ್ಟ್ ತೊಗೊಂಡು ಹೋಗ್ಬೋದು. ಸೊ ನಾಳೆ ಏನಾದ್ರೆ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ, 66,000 ಬ್ರೇಕ್ ಆಯಿತು ಅಂತಂದರೆ ನೀವು ಅದನ್ನೇ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಖಂಡಿತವಾಗ್ಲೂ ಒಂದು ಲಾಂಗ್ ಟ್ರೇಡ್ನ ಕ್ಯಾಪ್ಚರ್ ಮಾಡ್ಬೋದು. ಯಾವುದರಲ್ಲಿ ಸೆನ್ಸೆಕ್ಸಲ್ಲಿ ಸ್ವಲ್ಪ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ, ಯಾಕೋ ಸಿನಾರಿಯೋ ನೋಡ್ತಾ ಹೋಗೋದ್ರೆ ಆಪ್ಷನ್ ಚೈನ್ ದೃಷ್ಟಿಯಿಂದ ನೋಡ್ಕೊಂಡು ಹೋಗೋದಾದ್ರೆ. ಬಟ್ ಗ್ಯಾಪ್ ಅಪ್ ಓಪನಿಂಗ್ ಆದರೆ ನೀವು ಮಾರ್ಕೆಟ್ ಥರ ನೀವು ಚೇಂಜ್ ಆಗ್ತಾ ಹೋಗಬೇಕು. ಅದೇ ರೀತಿಯಾಗಿ ಮಿಡ್ ಕ್ಯಾಪ್ ನಿಫ್ಟಿ ಅಲ್ವಾ, ಮಿಡ್ ಕ್ಯಾಪ್ ನಿಫ್ಟಿ ನೋಡೋಣ. ನಿಫ್ಟಿ ಮಿಡ್ ಕ್ಯಾಪ್ ಇದು ಯಾವಾಗಲೂ ಮರ್ತೋಗುತ್ತೆ, ಮಿಡ್ ಕ್ಯಾಪ್ ಸೆಲೆಕ್ಟ್ ಅಂತ ಏನೋ ಸರ್ಚ್ ಮಾಡ್ಬೇಕು ನಾವು. ಏಕೆಂದರೆ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಏನಾಗಿದೆ ಅಂದರೆ, ಮಿಡ್ ಕ್ಯಾಪ್ 50 ಅಂತ ಇದೆ, ಮಿಡ್ ಕ್ಯಾಪ್ 150 ಅಂತ ಇದೆ. ಅದಕ್ಕೆ ನಾನು ಬುಕ್ ಮಾರ್ಕ್ ಮಾಡಿಟ್ಕೊಂಡ್ಬಿಟ್ಟಿರ್ತೀನಿ ಒಂದು ನಿಮಿಷ. ನಿಫ್ಟಿ ಮಿಡ್ ಸೆಲೆಕ್ಟ್ ಅಂತ ಹುಡುಕ್ಬೇಕಲ್ವಾ, ಇದು ಯಾವಾಗಲೂ ಕನ್ಫ್ಯೂಷನ್. ಸೊ ಇಲ್ಲಿ ನೋಡೋದಾದರೆ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಒಂದು ಕ್ಲಿಯರ್ ಕಟ್ಟಾಗಿ ಸಣ್ಣ ಸಣ್ಣದಾಗಿ ಮೇಲಕ್ಕೆ ಹೋಗ್ತಾ ಇದೆ, ಆದರೆ ಆಗಲ್ಲ ಅಂತ ಹೇಳ್ತಾ ಇದೆ. ಇಲ್ಲಿ ನಾವು ನೋಡ್ಕೊಂಬರೋದಾದರೆ 9,500 ಕ್ಲಿಯರ್ ಕಟ್ಟಾಗಿ 3 ಟೈಮು ರೆಸಿಸ್ಟೆನ್ಸು ಹಿಟ್ ಆಗಿರೋದು ಕಾಣಿಸ್ತಾ ಇದೆ. ಸೊ ಇಲ್ಲಿ ಮೇಲ್ಗಡೆ ಹೋಗೋಕ್ಕೆ ಬಿಡ್ತಾ ಇಲ್ಲ. ಇಲ್ಲಿಂದ ಏನಾದ್ರು ರಿಜೆಕ್ಷನ್ ಬಂತು ಹೋಯ್ತು ಅಂತಂದರೆ ಈ 9,440 ಕೆಳಗಡೆ ಬರ್ಬೋದು. ಒಂದು ದೊಡ್ಡ ರೆಡ್ ಕ್ಯಾಂಡ್ಲು ನೆನಪಿದೆಯಾ ಮಾತಾಡ್ಕೊಂಡಿರೋದು, ನಾಳೆ ನಮಗೆ ಅದು ಯಾಕೋ ಆಗ್ಬೋದು ಅಂತ ಅನಿಸ್ತಾ ಇದೆ. ನೋಡಿ, ನಾನು ಏನೇ ಮಾತಾಡ್ತಾ ಇದ್ರು ನನ್ನ ಪರ್ಸ್ನಲ್ ಒಪಿನಿಯನ್ ಆಗಿರುತ್ತೆ. ನೀವು ಟ್ರೇಡ್ ಮಾಡೋದಕ್ಕಿಂತ ಮುಂಚೆ, ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡಬೇಕು. ಯಾರೋ ಹೇಳ್ತಾರೆ ಅಂತ ಇನ್ಕ್ಲೂಡಿಂಗ್ ನನ್ನ ಸೇರಿಸಿ ನೀವು ಟ್ರೇಡ್ ಮಾಡೋಂಗಿಲ್ಲ. ಬಟ್ ಮೇಲ್ಗಡೆ ಹಿಂಗೆ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಯಾವ ಜೋಶಲ್ಲಿ ಹೋಗಿತ್ತೋ ಆ ಜೋಶು ಕಮ್ಮಿ ಆಗಿರೋದಂತೂ ಕಾಣಿಸ್ತಾ ಇದೆ. ದಿನ ರಿಜೆಕ್ಷನ್ ಬರ್ತಾ ಇದೆ, ಆದರೆ ಶಾರ್ಪ್ ರಿಜೆಕ್ಷನ್ ಬರ್ತಾ ಇಲ್ಲ. ನಾಳೆ ಆ ದಿನ ಆಗ್ಬೋದಾ ನೋಡೋಣ. ನಾಳೆ ಆದರೆ ಬಂದು ಕಮೆಂಟ್ ಮಾಡಿ, ಈ ಥರ ಒಂದು ರೆಡ್ ಕ್ಯಾಂಡಲ್ ಸಿಗ್ಬೋದು, ನಾಳೆ ಒಂದು ಒಳ್ಳೆ ಟ್ರೇಡ್ ಸಿಗೋ ಸಾಧ್ಯತೆ ಇದೆ ನಾಳೆ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ. ಬಿಕಾಸ್ ಸೆನ್ಸೆಕ್ಸ್ದು ಕೂಡ ಎಕ್ಸ್ಪೈರಿ ಆಗಿರೋದ್ರಿಂದ. ಬಟ್ ಎಗೇನ್, ಮಾರ್ಕೆಟ್ ಇಸ್ ದ ಬಾಸ್, ಮಾರ್ಕೆಟ್ ಏನಾಗುತ್ತೋ ಹಾಗೆ ಆ ರೀತಿ ಆದರೆ ಆ ರೀತಿ ನೋಡಿಕೊಂಡು ಕ್ಯಾಪ್ಚರ್ ಮಾಡಿ. ಆಪ್ಷನ್ ಬೇಸ್ ನಿಂತಬೇಕು, ನಿಂತರೇ ಮುಂದೆ ಓಡೋಕ್ಕಾಗೋದು, ನೆನಪಿರಲಿ. ಅದೇ ರೀತಿಯಾಗಿ ಸಿಪ್ಲಾ, ಸೊ ಸಿಪ್ಲಾದಲ್ಲಿ US FDA ಅಂತ ಏನೋ ಒಂದು ಬೋರ್ಡ್ ಇದೆ ಅವ್ರದ್ದು. ಅಲ್ಲಿಂದ FDA FDA ಒಂದು ವಾರ್ನಿಂಗ್ ಲೆಟರ್ ಬಂದಿದೆ. ವೈಲೇಷನ್ ಮಾಡ್ತಾ ಇದ್ದೀರಾ, ನಿಮ್ಮ ಪ್ಲಾಂಟಲ್ಲಿ ಯಾವ ರೀತಿ ಮೆಡಿಸಿನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ರು ಅದು ಸರಿಯಾಗಿಲ್ಲ ಅಂತ ಇದು ಪಬ್ಲಿಕ್ ಆಗಿಬಿಡ್ತು. ಈ ರೀತಿ ವಾರ್ನಿಂಗ್ ಬಂದಿರೋದು ಕ್ಲಿಯರ್ ಕಟ್ ನೋಡಿ. ಇದು ಡಬಲ್ ಟಾಪ್ ಫಾರ್ಮೇಷನ್ ಅಥವಾ ಎಂ ಪ್ಯಾಟರ್ನ್ ಅಂತ ಏನು ಕರಿತೀವಿ ಅದು, ಇದರಿಂದ ರಿಜೆಕ್ಷನ್ ಬರ್ತಾ ಇದೆ. ಇದು ತುಂಬ ನ್ಯೂಸಲ್ಲಿ ಓಡಾಡ್ತಾ ಇತ್ತು ಸಿಪ್ಲಾ ಸ್ಟಾಕು. ಯಾವಾಗ ನ್ಯೂಸ್ ಇರುತ್ತೋ ಅವಾಗ ನಾವು ಅದರಿಂದ ಆಚೆ ಇರಬೇಕು. ಅವ್ರು ಅಕ್ವೈರ್ ಮಾಡ್ಕೊತಾರೆ, ಸನ್ಫಾರ್ಮ್ ಅವ್ರು ತಗೊಂತಾರೆ, ಅದಾಗತ್ತೆ ಇದಾಗತ್ತೆ ಅಂದ್ರೆ ನೋಡಿ, ಆಲ್ ಟೈಮ್ ಹೈಗೆ ಹೋದಾಗ ಯಾವಾಗಲೂ ಹೇಳ್ತಾ ಇರ್ತೀನಿ, ಇಮಿಡಿಯೇಟ್ ಆಗಿ 1 ವರ್ಷದಲ್ಲಿ 2 ವರ್ಷದಲ್ಲೇ ಆಲ್ ಟೈಮ್ ಹೈನ ಮತ್ತೆ ಟೆಸ್ಟ್ ಮಾಡಕ್ಕೆ ಬರ್ತೀನಿ ಅಂದರೆ ಖಂಡಿತ ರಿಜೆಕ್ಷನ್ ಆಗೋ ಸಾಧ್ಯತೆ ಇರುತ್ತೆ. ಇದನ್ನು ಈ ವರ್ಷ ಜುಲೈಲಿ ಮಾಡಿದ್ದಂಥ ಹೈ, ಈಗ ಮತ್ತೆ ಟೆಸ್ಟ್ ಮಾಡಕ್ಕೆ ಬಂತು, ಶಾರ್ಪ್ ರಿಜೆಕ್ಷನ್ ಬಂತು. ಈಗ ಎಂ ಪ್ಯಾಟರ್ನ್ ಇನ್ನೇನಾದ್ರು ಬ್ರೇಕ್ ಆದರೆ, ಈ ನೆಕ್ ಲೈನ್ ಬ್ರೇಕ್ ಆಯಿತು ಅಂತಂದರೆ ಇನ್ನೂ ಒಂದು ದೊಡ್ಡದಾಗ ಕರೆಕ್ಷನ್ ಬರ್ಬೋದು. ಆಗ ನಮಗೆ ವಾಪಸ್ ಈ ಝೋನ್ ಇದೆಯಲ್ಲ 1050, 1080 ಈ ಝೋನ್ನ ಬಂದು ಟೆಸ್ಟ್ ಆಗೋ ಸಾಧ್ಯತೆ ಇರುತ್ತೆ. ಯಾವುದು ಸಿಪ್ಲಾ, ಸೊ ನೋಡ್ತಾ ಇರಿ ಆ ರೀತಿ ಆದರೆ ಶಾರ್ಟ್ ಮಾಡ್ಬೋದು. ಬಟ್ ಇಲ್ಲಿ ಯಾವ ರೀತಿ ಆಟ ಆಡ್ಸಿದ್ದಾರೆ ಅನ್ನೋದು ನೋಡಿ, ಡೈಲಿ ಕ್ಯಾಂಡಲ್ ಹೋಗ್ಬಿಟ್ಟು ನೋಡೋದಾದರೆ ಎಲ್ಲಿ ಇಲ್ಲಿ ಅಕ್ಯುಮುಲೇಷನ್ ಆಗಿದೆ ಅಂದರೆ ಇಲ್ಲಿ ಅಕ್ಯುಮುಲೇಟ್ ಆಗಿದೆ, ಕರೆಕ್ಟ್ ಆಗಿ ಗೊತ್ತಾಗ್ತಾ ಇದೆಯಾ. ಬರೀ ವಾಲ್ಯೂಮ್ ನೋಡ್ಕೊಂಡು ಮಾಡಿದಿದ್ರೆ ಅಂತ ಹೇಳ್ತಾರಂಥದ್ದು. ಇಲ್ಲಿ ಒಂದು ರೇಂಜ್ ಬ್ರೇಕ್ಔಟ್ ಆಗಿ ಮೇಲ್ಗಡೆ ಹೋಯಿತು, ಇಲ್ಲಿ ಈ ದಿನ ಅಕ್ಯುಮುಲೇಷನ್ ಆಗಿದೆ ಚೆನ್ನಾಗಿ, ಅಕ್ಯುಮುಲೇಷನ್ ಆಗಿದ್ದನ್ನು ಈಗ ಇವತ್ತು ಬಂದು ಚೆನ್ನಾಗಿ ಡಂಪ್ ಕೂಡ ಮಾಡಿದ್ದಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ ಮತ್ತೊಂದು ಅಕ್ಯುಮುಲೇಟ್ ಮಾಡ್ಕೊಂಡಿದ್ರೆ ಡಂಪ್ ಮಾಡಿದ್ದಾರೆ. ಸೊ ಕ್ಲಿಯರ್ ಕಟ್ಟಾಗಿ ಈಗ ಇಲ್ಲಿ ದೊಡ್ಡವರು ಕೈ ಇಟ್ಟಿರ್ತಾರೆ ಈ ಸ್ಟಾಕಲ್ಲಿ, ಈಗ ನೀವು ಕೈ ಸುಟ್ಕೊಳಕ್ಕೆ ಹೋಗಬೇಡಿ. ಬಟ್ ನೋಡೋಣ, ಈ ಝೋನ್ ಏನಾದ್ರು ಬಿಟ್ಟು ಕೆಳಗಡೆ ಬರ್ತಾ ಹೋಯ್ತು ಅಂತಂದರೆ ಈ ಗ್ಯಾಪ್ ಇದೆಯಲ್ಲ ಇಲ್ಲಿ 1080 ತನಕ, ಆ ಗ್ಯಾಪ್ ಫಿಲ್ ಆಗೋಕ್ಕೆ ಬರ್ಬೋದು. ಟ್ರ್ಯಾಕ್ ಮಾಡ್ತಾ ಇರಿ ಸಿಪ್ಲಾ, ಒಳ್ಳೆ ಟ್ರೇಡ್ ಸಿಗ್ಬೋದು ಇಂಟ್ರಾಡೆ ಮಾಡೋದಾದರೆ. ಬಟ್ ಇಷ್ಟು ದೊಡ್ಡ ಮೂಮೆಂಟ್ ಆದಾಗ ಹುಷಾರಾಗಿರಬೇಕು, ನಾಳೆನೇ ಹೋಗ್ಬಿಡುತ್ತೆ ಅಂತ ಕೂಡೋದಲ್ಲ. ಇಲ್ಲಿ ನಿಂತ್ಕೋಬೋದು, ನಾಳೆ ಏನಾದ್ರು ಕೆಳಗಡೆ ಬರ್ತಿದೆ ಅಂದರೆ ಈ ನೆಕ್ ಲೈನ್ ಬ್ರೇಕ್ ಆಗೋ ತನಕ ಸ್ವಲ್ಪ ವೆಯ್ಟ್ ಮಾಡಿ. 1150, 1120 ಈ ಝೋನ್ ಯಾವತ್ತಾದ್ರು ಬ್ರೇಕ್ ಆಗುತ್ತಲ್ಲ, ಕ್ಲೋಸಿಂಗ್ ಕೊಡುತ್ತಲ್ಲ, ಆಗ ನೀವು ಖಂಡಿತವಾಗ್ಲೂ 1075 ತನಕ ಒಂದು ಒಂದು 70-80 ಪಾಯಿಂಟು ಒಂದು ಕ್ಯಾಪ್ಚರ್ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ ಆ ರೀತಿ ಆದರೆ. ಅದೇ ರೀತಿಯಾಗಿ ನಾವು ಮಾತಾಡ್ತಾ ಇರೋಂಥದ್ದು BPCL. ನೆನ್ನೆ ಅಷ್ಟೇ ಹೇಳಿದ್ದೆ 407 ಲೆವೆಲ್ನ ದಾಟಿದ್ರೆ ಈ ಸ್ಟಾಕು 420-440 ತನಕ ನೆಕ್ಸ್ಟು ರೆಡಿ ಆಗ್ಬೋದು ಅಂತ, ಆ ಸಾಧ್ಯತೆ ಕಾಣಿಸ್ತಾ ಇದೆ. ಬಟ್ ನಾಳೆನೇ ಟ್ರೇಡ್ ತೊಗೊಂಡು ಹೋಗ್ಬಿಡಿ, ಯಾಕಂದರೆ ನಿಂತು ಇವತ್ತು ಬಂದಿದ್ದು ನಾಳೆ ಏನಾದ್ರು ಫಾಲೋ ಬರ್ತಾ ಹೋಯ್ತು ಅಂತಂದರೆ 420 ಫಸ್ಟ್ ಟಾರ್ಗೆಟ್, 440 ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ. BPCL ಒಳ್ಳೆ ವಾಲ್ಯೂಮ್ ಕೂಡ ಆಗ್ತಾ ಇದೆ, ವೆರಿ ಗುಡ್ ಸೈನ್. ಆಫ್ಟರ್ ಅ ಲಾಂಗ್ ಟೈಮ್ ಇದು ಒಂದು ಬ್ರೇಕ್ಔಟ್ ಆಗೋ ಥರ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ
ಈ ಒಂದು ಚಾನಲ್ ಇತ್ತು ಈ ಚಾನಲಲ್ಲಿ ಇವಾಗ ಕ್ಲಿಯರ್ ಕಟ್ಟಾಗಿ ಬ್ರೇಕ್ ಔಟ್ ಥರ ಕಾಣಿಸಿದೆ ಆದರೆ ಈಗ ಎಂಟರ್ ಆಗಬೇಕಾದ್ರೆ ಖಂಡಿತ ಇಲ್ಲ ಅಫ್ಕೋರ್ಸ್ ಒಂದು ಮೊಮೆಂಟಮ್ ಕಂಟಿನ್ಯೂ ಆಗ್ಬೋದು ಇಲ್ಲ ಅಂತ ಹೇಳ್ತಾಯಿಲ್ಲ ಆದರೆ ತುಂಬ ಒಂದು ವ್ಯಾಲ್ಯೂಯೇಷನಲ್ಲಿ ವ್ಯಾಲ್ಯೂಯೇಷನ್ ನಾನು ಚೆಕ್ ಮಾಡಿಲ್ಲ ಫಂಡಮೆಂಟಲ್ಸ್ ಬಟ್ ಒಳ್ಳೆ ರ್ಯಾಲಿ ಅಂತೂ ಟೆಕ್ನಿಕಲಲ್ಲಿ ಆಗಿರೋದು ಕಾಣಿಸ್ತಾ ಇದೆ ಇಲ್ಲಿ ನೋಡಿ ಕ್ಲಿಯರ್ ಕಟ್ಟಾಗಿ ಮೇಲ್ಗಡೆ ಹೋಗಿದೆ ಸೊ ಇದು ಇನ್ನೂ ಸ್ವಲ್ಪ ಕಂಟಿನ್ಯೂ ಆಗ್ಬೋದು ಎಲ್ಲಿ ತನಕ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಅನ್ಚಾರ್ಟೆಡ್ ಟೆರಿಟರಿ ಇದ್ದೀವಿ ಫ್ರೆಶ್ ಆಗಿ ಇನ್ವೆಸ್ಟ್ ಮಾಡಬೇಕಂತಂದ್ರೆ ಇಲ್ಲಿ ಸ್ವಲ್ಪ ನೋಡಿ ಎಲ್ಲೆಲ್ಲಿ ಅಕ್ಯುಮುಲೇಟ್ ಮಾಡ್ಕೊಡಿ 4800 ಲೆವೆಲ್ಲು ಅಥವಾ 4400 ಲೆವೆಲ್ ಇದೆಲ್ಲ ವೆರಿ ಗುಡ್ ಲೆವೆಲ್ ಆಗುತ್ತೆ ಬಟ್ ಇದು ವೀಕ್ಲಿ ಕ್ಯಾಂಡಲ್ ಇದ್ದೀನಿ ಡೈಲಿ ಕ್ಯಾಂಡಲ್ ಹೋಗಿ ನೋಡಿದ್ರೆ ನಿಮಗೆ ನೆಕ್ಸ್ಟ್ ಸಪೋರ್ಟ್ ಲೆವೆಲ್ ಎಲ್ಲೋ ಅನ್ನೋದು ವಾಲ್ಯೂಮ್ ಇಂದಲೇ ಗೊತ್ತಾಗ್ತಾ ಹೋಗುತ್ತೆ ನೋಡಿ ಇಲ್ಲಿ ವಾಲ್ಯೂಮ್ ಒಂದೇ ಥರ ಬರ್ತಾ ಇತ್ತು ಬರೀ ವಾಲ್ಯೂಮ್ ನೋಡಿ ಯಾರು ಟ್ರೇಡ್ ಮಾಡೋದಾದ್ರೆ ಹೇಳ್ತಾ ಇದ್ದೀನಿ ಇಲ್ಲಿ ಈ ವಾಲ್ಯೂಮ್ ಬಂದಿದ್ದ ದಿನ ನೀವು ಅಕ್ಯುಮುಲೇಟ್ ಮಾಡ್ಕೊಂಡಿದ್ರು ಅಲ್ಲಿ ನಿಮಗೆ ಸ್ವಲ್ಪ ದಿನ ಬಿಟ್ಟು ಮತ್ತೆ ಒಂದು ವಾಲ್ಯೂಮ್ ಸಿಕ್ತು ಅವತ್ತು ಮತ್ತೆ ಆ್ಯಡ್ ಮಾಡ್ಕೊಂಡಿದ್ರೆ ಹೆವಿಯಾಗಿ ಈಗ ಇಷ್ಟು ದೊಡ್ಡ ವಾಲ್ಯೂಮ್ ಆಗ್ತಾ ಇದೆ ವಾಲ್ಯೂಮ್ ಕಂಟಿನ್ಯೂಸ್ ಆಗಿ ರೈಸ್ ಆಗ್ತಾನೆ ಇದೆ ಆದರೆ ಗ್ರೀನ್ ಇದೆ ಅಂತಂದರೆ ಅಲ್ಲಿ ಬೈ ಮಾಡ್ತಾ ಇದ್ದಾರೆ ಅಂತ ಅನ್ಕೋಬಿಡಿ ಸೆಲ್ಲಿಂಗು ಕೂಡ ಆಗ್ಬೋದು ಸೊ ಈಗ ಫ್ರೆಶ್ ಆಗಿ ಅಂದರೆ ಈ ಲೆವೆಲ್ ಈ ದಿನ ಆಗಿತ್ತು ಈ ವಾಲ್ಯೂಮ್ ಬಂದಿತ್ತಲ್ಲ ಆ ದಿನ ನೀವು ವಾಲ್ಯೂಮ್ ರೆಫರೆನ್ಸ್ ಇಟ್ಕೊಂಡು ಈ ವಾಲ್ಯೂಮ್ ಬಂದಿದ್ದ ಒಂದು ಸಪೋರ್ಟ್ ಇರ್ಬೋದು ಈ ವಾಲ್ಯೂಮ್ ಬಂದಿದ್ದ ಒಂದರ ಸಪೋರ್ಟ್ ಇರ್ಬೋದು ಯಾಕಂದರೆ ಸ್ಟಾಕ್ ಮೇಲ್ಗಡೆ ಹೋಗ್ತಾ ಇದ್ರಿಂದ ಅಂತ ಆ ರೀತಿಯನ್ನು ಟ್ರ್ಯಾಕ್ ಮಾಡ್ತಾ ಹೋಗ್ಬೋದು ಆ ರೀತಿ ಮಾಡ್ತಾ ಹೋಗೋದಾದ್ರೆ ಈ ವಾಲ್ಯೂಮ್ ಬಂದಿದ್ದು ಯಾವಾಗ ಈ ಲೆವೆಲ್ ಈ ಬಸ್ ಸ್ಟ್ಯಾಂಡ್ ಆಗಿದೆಯಲ್ಲ ಇಲ್ಲಿ ಅಂದರೆ ಸರಿ ಸುಮಾರು 5000 ಲೆವೆಲ್ ಬರುತ್ತೆ ಅದು ಫಸ್ಟ್ ಲೆಗ್ ಯಾರಾದರೂ ಅಲ್ಲಿ ಫಸ್ಟ್ ಆಗಿ ಎಂಟ್ರಿ ಮಾಡಬೇಕು ಅಂತಂದರೆ ಅದರ ಆ ಸಪೋರ್ಟ್ನ ಬಿಟ್ಟು ಕೆಳಗಡೆ ಬಂತು ಹೋಯಿತು ಅಂತಂದರೆ ಸೆಕೆಂಡ್ ಲೆಗ್ ಇಲ್ಲಿ 5200 ಇದೆಯಲ್ಲ ಇದು ಸಪೋರ್ಟ್ ಝೋನ್ ಆಗುತ್ತೆ ಸೊ ನನ್ನ ಪ್ರಕಾರ 5000 5200 ಲೆವೆಲ್ ತನಕ ಅಂತೂ ಖಂಡಿತ ವೈಟ್ ಮಾಡ್ಬೋದು ಬಜಾಜ್ ಆಟೋದಲ್ಲಿ ಅಫ್ಕೋರ್ಸ್ ಆಟೋ ಸೆಕ್ಟರ್ ಬುಲಿಷ್ ಆಗಿದೆ ಬಟ್ ಹಂಗಂತ ಯಾವುದೋ ಲೆವೆಲ್ಗೆ ನಾವು ಹೋಗಿ ಎಂಟ್ರ್ ಆದರೆ ಸುಮಾರು ದಿನ ಟ್ರ್ಯಾಪ್ ಆಗಿ ಉಳಿಯುವಂಥ ಸಾಧ್ಯತೆ ಇರುತ್ತೆ ಕ್ವಿಕ್ ಆಗಿ ಟಾಟಾ ಟೆಕ್ ಐ ಪಿ ಒ ಇತ್ತಲ್ವಾ ನಿನ್ನೆ ಐ ಪಿ ಒ ಬಗ್ಗೆ ಒಂದು ಸಪ್ರೇಟಾಗಿ ಚಾಪ್ಟರ್ ಮಾಡ್ಬಿಟ್ಟು ಹಾಕಿದ್ದೆ ಒಂದು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಒಂದೊಂದು ದಿನ ಏನಾಗುತ್ತೆ ಈ ರೀತಿ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಮಾತಾಡಬೇಕಾದ್ರೆ ವೀಡಿಯೋಲ್ಲಿ ಅಂತೂ ತುಂಬ ಉದ್ದ ಆಗಿಬಿಡುತ್ತೆ ಅದು ಚಾರ್ಟ್ ಸ್ಟಾಕಲ್ಲಿ ಸೇರಿಸೋದು ಬೇಡ ಅಂತಂದರೆ ನೀವು ಕಮೆಂಟ್ ಮಾಡಿ ತಿಳಿಸಿ ನಾನು ಅವಾಗ ಏನು ಮಾಡ್ತೀನಿ ರೆಕಾರ್ಡ್ ಮಾಡೋದು ಒಂದೇ ಮಾಡಿರ್ತೀನಿ ವೀಡಿಯೋನ ಸಪ್ರೇಟಾಗಿ ಮಾಡ್ತೀನಿ ಯಾಕಂದರೆ ಯಾರಾದರೂ ಪ್ಯೂರ್ತಿ ಇನ್ವೆಸ್ಟರ್ ಇದ್ದೀರಾ ಅಥವಾ ಐ ಪಿ ಒನಲ್ಲೇ ಇನ್ವೆಸ್ಟ್ ಮಾಡೋರು ಇದ್ದೀರಾ ಅಂದರೆ ಇದೆಲ್ಲ ನ್ಯೂಸ್ ಕೇಳಿಕೊಂಡು ಆಮೇಲೆ ನಿಮಗೆ ಬರೋದು ಕಷ್ಟ ಆಗ್ಬೋದು ಅಂತಲೇ ನಾನು ಚಾಪ್ಟರ್ಸ್ ಅಂತ ಕರೆಕ್ಟಾಗಿ ಮಾಡಿಕೊಟ್ಟಿರ್ತೀನಿ ಆ ಥರ ಮಾತಾಡಿದ್ದಿನ ನೀವು ಆ ಡೈರೆಕ್ಟ್ ಆ ಚಾಪ್ಟರ್ಗೆ ಹೋಗ್ಬಿಟ್ರೆ ಹಿಂದೆ ನಾವು ಸ್ಟಾಕ್ಸ್ ಓವರ್ ವ್ಯೂ ಅಂತ ಮಾತಾಡ್ತಿತ್ತು ಆ ರೀತಿ ಸ್ಟಾಕ್ಸ್ ಓವರ್ ವ್ಯೂ ಇವಾಗ ಸಪ್ರೇಟ್ ಮಾಡ್ತಾ ಇಲ್ಲ ನಾನು ಯಾಕಂದರೆ ಒಂದು 2-3 ಸ್ಟಾಕ್ ಅಷ್ಟೇ ಮಾತಾಡ್ತಾ ಇರ್ತಿರೋದ್ರಿಂದ ಬಟ್ ಅದನ್ನು ಆ ರೀತಿ ಬೇಕು ಅದು ಹೆಲ್ಪ್ ಆಗ್ತಿತ್ತು ಅಂದರೆ ನೀವು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೋಡಿ ಯಾವುದೇ ವಿಷಯ ನಿಮಗೆ ಹೆಲ್ಪ್ ಆಗ್ತಿತ್ತು ಅಥವಾ ಚೇಂಜಸ್ ಮಾಡಬೇಕು ಅಥವಾ ಚೇಂಜಸ್ ಹಳೇದಿದ್ದರೆ ಚೆನ್ನಾಗಿತ್ತು ಅಂತಂದರೆ ನೀವು ಕಮೆಂಟ್ ಮಾಡಿ ತಿಳಿಸಿದ್ರೆ ನನಗೆ ಅದರಲ್ಲಿ ನಿಮ್ಮದು ಮಾಹಿತಿ ಗೊತ್ತಾಗ್ತೋಗುತ್ತೆ ಅಥವಾ ನೀವು ಗ್ರೂಪಲ್ಲಿ ಹೇಳಿದ್ರೆ ಎರಡೇ ದಾರಿ ನಮ್ಮ ನಿಮ್ಮ ಮಧ್ಯೆ ಒಂದು ಕಮ್ಯುನಿಕೇಷನು ನಾನು ಕ್ಯಾಮ್ರಾ ನೋಡಿ ಮಾತಾಡ್ತಾ ಇರ್ತೀನಿ ನೀವು ಮೊಬೈಲ್ ನೋಡ್ಬಿಟ್ಟು ನನ್ನನ್ನು ನೋಡ್ತಾ ಇರ್ತೀರಾ ಸೊ ನಮ್ಮಿಬ್ಬರು ಮಧ್ಯೆ ಗ್ಯಾಪ್ ಆ ಗ್ಯಾಪನ್ನು ತೀರಿಸೋಕ್ಕೆ ಜಾಗ ಇರೋಂಥದ್ದು ಕಮೆಂಟ್ಸ್ ಮೂಲಕ ಅಥವಾ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಏನಿದೆ ಅದರಲ್ಲಿ ಮಾತ್ರ ಸಾಧ್ಯ ಆಗುವಂಥದ್ದು ಸೊ ಟಾಟಾ ಟೆಕ್ನಾಲಜೀಸ್ ಐ ಪಿ ಒ ನಿನ್ನೆ ಮಾತಾಡ್ಕೊಂಡಿದ್ವಿ ಒಂದು ಓವರ್ ಸಬ್ಸ್ಕ್ರಿಪ್ಷನ್ ಆಗೋ ಎಲ್ಲ ಸಾಧ್ಯತೆ ಇದೆ ಅಂತ 14 ಟೈಮ್ಸ್ ಆಲ್ರೆಡಿ ಓವರ್ ಸಬ್ಸ್ಕ್ರಿಪ್ಷನ್ ಆಗಿಬಿಟ್ಟಿದೆ ಕೆಲವರು ಕಮೆಂಟ್ ಮಾಡಿ ಕೇಳಿದ್ರು ಪರ್ಸನಲಾಗಿ ಮೆಸೇಜ್ ಮಾಡಿ ಕೇಳಿದ್ರು ಓವರ್ ವ್ಯಾಲ್ಯೂಷನ್ ಹೌದಾ ನಾನು ಅಪ್ಲೈ ಮಾಡಿಬಿಟ್ಟಿದ್ದೀನಿ ವಾಪಸ್ ತೆಕ್ಕೊಂಡ್ಬಿಟ್ಲ ಏನು ಅಂತ ಫಸ್ಟ್ ಆಫ್ ಆಲ್ ಅಲೋಕೇಟ್ ಆಗೋದೇ ಕಷ್ಟ ಇದೆ ಅಂತ ಹೇಳಿದೆ ಈಗಲೂ ಅದೇ ಉತ್ತರ ಕೊಟ್ಟಿದ್ದೀನಿ ಆಯಿತು ನೀವು ಅಪ್ಲೈ ಮಾಡಿದಿರಾ ಫಸ್ಟ್ ಟೈಮ್ ಏನೋ ಐ ಪಿ ಒಗೆ ಅಪ್ಲೈ ಮಾಡೋಕೆ ಬರ್ತಾ ಇದ್ದೀರಾ ಅಂತಂದರೆ ನೀವು ಎಕ್ಸ್ಪೀರಿಯನ್ಸ್ ಮಾಡಿ ಅಂತಲೇ ಹೇಳ್ತೀನಿ ಬಟ್ ಐ ಪಿ ಒ ಅನುಭವ ಇದೆ ಅಂತಂದರೆ ನಿಮ್ಮ ವಿವೇಚನೆಗೆ ಬಿಡ್ತೀನಿ ನೀವು ಮಾಡೋದು ಬಿಡೋದು ಅನ್ನೋದು ಬಟ್ ನೋಡೋದಾದ್ರೆ ಓವರಾಲ್ ರೀಟೇಲ್ ಕೋಟನ್ನು ಕೂಡ ಆಲ್ಮೋಸ್ಟ್ 12 ಟೈಮ್ಸ್ ಆಗೋಗಿದೆ ಇದಿನ್ನು ಡೇ 2 ಅಪ್ಡೇಟು ನಾಳೆ ಒಂದು ಕೂಡ ಒಂದಿರುತ್ತೆ 24 ತನಕ ಇದೆ ಅಲ್ವಾ ನಾಳೆ ಲಾಸ್ಟ್ ಡೇಟು ನಾಳೆ ಇನ್ನೂ ಒಂದಿಷ್ಟು ಜಾಸ್ತಿ ಆಗುತ್ತೆ ಓವರ್ ಸಬ್ಸ್ಕ್ರಿಪ್ಷನ್ನು ನೋಡೋಣ ಯಾರ್ಯಾರಿಗೆ ಅಲೋಕೇಟ್ ಆಗುತ್ತೆ ಏನಾಗುತ್ತೆ ಆ ಟೈಮಲ್ಲಿ ಮಾರ್ಕೆಟ್ ಎಲ್ಲಿರುತ್ತೆ ಎಲ್ಲಿ ಓಪನ್ ಆಗುತ್ತೆ 450 ರೂಪಾಯಿ ಅಲ್ವಾ ಎಷ್ಟು ಹೇಳಿದರೆ 475-500 ರೂಪಾಯಿ ಹೇಳಿದರೆ ನೋಡ್ತಾವಣ್ಣ ಯಾವ ರೀತಿ ಲಿಸ್ಟ್ ಆಗುತ್ತೆ ಅನ್ನೋದು ಗೊತ್ತಾಗ್ತೋಗುತ್ತೆ ಇದು ಎಲ್ಲ ಮುಗಿಯೋದೆ ನಿಮಗೆ ನೋಡಿ ಡಿಸೆಂಬರ್ 9ಕ್ಕೆ ಮ್ಯಾಂಡೇಟ್ ಮುಗಿಯುತ್ತೆ ಲಿಸ್ಟಿಂಗು ಡಿಸೆಂಬರ್ 5ನೇ ತಾರೀಕು ಓಕೆ ಡಿಸೆಂಬರ್ 5ಕ್ಕೆ ಲಿಸ್ಟಿಂಗ್ ಆಗುತ್ತೆ ನೋಡೋಣ ಅವಾಗ ಏನಾಗುತ್ತೆ ಅಂತ ಐ ಪಿ ಒನಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡೋದು ಅಂತ ಗೊತ್ತಿಲ್ಲ ಅಂತಂದರೆ ನಿನ್ನೆನೂ ಕೂಡ ನಾನು ವೀಡಿಯೋದ ಎಂಡಿಗೆ ಕೊಟ್ಟಿದ್ದೆ ಕೈಟ್ ಟ್ಯೂಟೋರಿಯಲ್ಲಿ ಒಂದು ಡೆಡಿಕೇಟೆಡ್ ವೀಡಿಯೋ ಇದೆ ಕೈಟ್ ಮೂಲಕ ನೀವೇನಾದರೂ ಐ ಪಿ ಒನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಯಾವ ರೀತಿ ಮಾಡೋದು ಅಂತ ಈ ವೀಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ ನಾನು ಚೆಕ್ಔಟ್ ಮಾಡ್ಬೋದು ಜೊತೆಗೆ ಐ ಪಿ ಒ ಅಂದ್ರೆ ಏನು ಅಂತ ಯಾರಿಗಾದರೂ ಗೊತ್ತಿಲ್ಲ ಅಂತಂದರೆ ಅದ್ರ ಬಗ್ಗೆ ಶಾರ್ಟ್ ಸೀರೀಸಲ್ಲಿ ಐ ಪಿ ಒ ಆ್ಯಂಡ್ ಎಫ್ ಪಿ ಒ ಅಂತ ಪಾರ್ಟ್ 1 ಪಾರ್ಟ್ 2 ಅಂತ 2 ಮಾಡಿದ್ದೀನಿ ಆ ವೀಡಿಯೋನು ಕೂಡ ಕೊಟ್ಟಿರ್ತೀನಿ ಅದನ್ನು ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು 2023ರ ನಮ್ಮ ಚಾನಲ್ನ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ ಪ್ರತಿಯೊಬ್ಬರು ಆರೋಗ್ಯವಂತರಾಗಿರಬೇಕು ಪ್ರತಿಯೊಬ್ಬರು ಆರೋಗ್ಯ ವಿಮೆಯನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ತೀನಿ ಮತ್ತೊಂದು ಚಾರ್ಟ್ ಶಾಪ್ನೊಂದಿಗೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ.